ಎರಡು ದಶಕಗಳ ಬಳಿಕ ಒಡಿಶಾದಲ್ಲಿ ಶುಕ್ರವಾರ ಬೆಳಿಗ್ಗೆ ಅಪ್ಪಳಿಸಿರುವ ಅತ್ಯಂತ ಪ್ರಭಾವಿ ಚಂಡಮಾರುತ ಫನಿ ಭಾರಿ ಅನಾಹುತವನ್ನು ಸೃಷ್ಟಿಸಿದ್ದು 180 ರಿಂದ 200 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದ ಚಂಡಮಾರುತಕ್ಕೆ ಭೂಕುಸಿತ ಉಂಟಾಗಿದ್ದು ಸಾವಿರಾರು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಹಲವಾರು ಹಳ್ಳಿಗಳು ಮುಳುಗಡೆಯಾಗಿವೆ. ಆಂಧ್ರಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದ ಕರಾವಳಿ ಪ್ರದೇಶಗಳಲ್ಲೂ ಜೋರಾಗಿ ಗಾಳಿ ಬೀಸಲಾರಂಭಿಸಿದೆ. ಸುಮಾರು ರಾತ್ರಿ 11 ಗಂಟೆಯ ತನಕ ಚಂಡಮಾರುತದ ಅಬ್ಬರ ಒಡಿಶಾದಲ್ಲಿ ಮುಂದುವರಿಯಲಿದ್ದು, ಶನಿವಾರ ಬೆಳಿಗ್ಗೆ ಪಶ್ಚಿಮ ಬಂಗಾಳದಲ್ಲಿ ಚಂಡಮಾರುತ ವಿಸ್ತರಣೆಯಾಗಲಿದೆ. ಒಡಿಶಾ ಸರ್ಕಾರ ಕರಾವಳಿ ತೀರದಲ್ಲಿರುವ ಸುಮಾರು 11 ಲಕ್ಷ ಜನರನ್ನು ತೆರವುಗೊಳಿಸಿ ಬೇರೆಡೆಗೆ ಸ್ಥಳಾಂತರಗೊಳಿಸಿದೆ. ಸೇನೆ, ನೌಕಾಸೇನೆ, ವಾಯುಸೇನೆ, ಕೋಸ್ಟಲ್ ಗಾರ್ಡ್ ಹಾಗೂ ವಿಪತ್ತು ನಿರ್ವಹಣಾ ಪಡೆ ರಕ್ಷಣೆಯಲ್ಲಿ ತೊಡಗಿದೆ. ಎಲ್ಲ ಕೊಟ್ಟಿ ಬದಲಿಗೆ ಬೆಚ್ಚೆ ಬೆಚ್ಚೆ.